ಯಾಕೆ ಬೆಂಗಳೂರು ಹೆಸರಿಗೆಲ್ಲ ಒಂದ್ ಕಡೆ ಆತಂಕ ಆಗ್ತಿದೆ ಅನ್ನೋದು ಬಿಜೆಪಿ ಅವರ ಮತ್ತು ವಿರೋಧ ಪಕ್ಷದವರ. ನೋಡ್ರಿ, ವಿರೋಧ ಪಕ್ಷಗಳು ಯಾವಾಗ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುವಂತವ್ರು. ದೇಶಭಕ್ತಿ ಹೆಸರನ್ನೆಲ್ಲ ಹೇಳ್ಕೊಂಡು ದೇಶದ ವೈಚಾರಿಕತೆಯನ್ನ ಮತ್ತು ದೇಶದಲ್ಲಿ ಇರ್ತಕ್ಕಂತ ಭದ್ರತೆಯನ್ನ ಪ್ರತಿ ಸಂದರ್ಭದಲ್ಲೂ ಹಾಳು ಮಾಡುವಂತ ಒಂದು ಕೆಲಸ. ಇವತ್ತು ಬೆಂಗಳೂರಿಗಿರೋ ಕೀರ್ತಿಯನ್ನ ಇವತ್ತು ಏನು ಹಾಳು ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅದರ ವಿರುದ್ಧ ಕಠಿಣ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತದೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ಬಾಂಬ್ ಬೆಂಗಳೂರು ಅಂತಕ್ಕಂತ ಹೆಸರು ಏನ್ ಕೊಟ್ಟಿದ್ದಾರೆ ಅದು ಅವರಿಗೆ ಸರಿನಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಗಾರ್ಬೇಜ್ ಬೆಂಗಳೂರು ಮಾಡಿದ್ರಿ, ನೀವು 40% ಕಮಿಷನ್ ಸರ್ಕಾರ ಮಾಡಿದ್ರಿ, ಈಗ ನಿಮ್ ಕೈಲಿ ಈ ಒಂದು ಬೆಳವಣಿಗೆಯನ್ನ, ಬೆಂಗಳೂರು ಬೆಳವಣಿಗೆಯನ್ನ, ಕರ್ನಾಟಕದ ಅಭಿವೃದ್ಧಿಯನ್ನ ಇವತ್ತು ಏನು ನಮ್ಮ ಗ್ಯಾರಂಟಿಗಳನ್ನ ತಡ್ಕೊಳ್ಲಿಕ್ಕಾಗದೆ ಇವತ್ತು ಬೆಂಗಳೂರಿಗೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ರಿ. ಹಸಿರು ಬೆಂಗಳೂರು ಇದ್ದಿದ್ದನ್ನ ನೀವು ಹಾಳು ಮಾಡಿಟ್ಟಂತ ಕೀರ್ತಿ ನಿಮಗ್ ಸಲ್ತದೆ. ಸೊ ಇವತ್ತು ಏನಾದ್ರೂ ಬೆಂಗಳೂರು ಒಳ್ಳೇದಾಗ್ಬೇಕು ಅಂತ ಅಂತಂದ್ರೆ ಈ ತರದ ಕೇವಲವಾದಂತ ಮಾತುಗಳನ್ನ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡಿಸಿ. ಬೆಂಗಳೂರಿಗೆ ನಿಮ್ಮ ಪ್ರಧಾನ ಮಂತ್ರಿಗಳು, ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಎಷ್ಟು ಹಣ ಕೊಟ್ಟಿದೆ ಅನ್ನೋದನ್ನ ಪಟ್ಟಿ ಮಾಡಿಬಿಟ್ಟು ಬೆಂಗಳೂರಿನ ಜನರಿಗೆ ತಿಳಿಸುವಂತ ಕೆಲಸನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಆಮೇಲೆ ನಿಮ್ ಬಾಂಬ್ ಬೆಂಗಳೂರಿಗೆ ಉತ್ತರ ಕೊಡ್ತೀನಿ. ನನಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಇಲ್ಲ. ಭದ್ರತೆ ಬಹಳ ಮುಖ್ಯ, ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಆ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಕೇಂದ್ರದ ಜವಾಬ್ದಾರಿನೂ ಕೂಡ ಇದೆ. ಸೊ ಕೇಂದ್ರದವರು ಕೂಡ ಈಗಾಗಲೇ ಅದ್ರ ಬಗ್ಗೆ ವಿವರಣೆಯನ್ನ ಕೇಳಿರ್ಬೇಕು ಅಂತ ಕಾಣಿಸ್ತದೆ. ಸೊ ಅದನ್ನ ಎರಡೂ ಸರ್ಕಾರಗಳು ಭದ್ರತೆ ದೃಷ್ಟಿಯಿಂದ ಆ ಕೆಲಸ ಮಾಡ್ತದೆ. ಆದರೆ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಎಷ್ಟು, ಇದರ ಪಟ್ಟಿಯನ್ನ ನಮ್ಮ ಅಶೋಕ್ ಮಹಾರಾಜರು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾರೆ. ಹೇಳ್ದಷ್ಟು ಕೇಳ್ರಪ್ಪ, ಅವನ್ ಹೇಳದ್ದು ಇವ್ರು ಹೇಳದ್ದು ಬಿಡಿ, ನಾವ್ ಹೇಳದ್ದನ್ನು ಒಂದ್ ಸ್ವಲ್ಪ ಹೇಳ್ರಿ ಅವ್ನಿಗೆ. ಹತ್ತು ವರ್ಷದಿಂದ ಬೆಂಗಳೂರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ, ಬಿಡುಗಡೆ ಮಾಡಿರುವಂತ ಹಣ ಎಷ್ಟು ಅದನ್ನ ಅವ್ರ ವಿತ್ತ ಸಚಿವರ ಹತ್ರ ನಾರ ತಿಳ್ಕೊಂಡು ಹೇಳಿ, ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ತಿಳ್ಕೊಂಡಾದ್ರು ಹೇಳಿ. ವಿರೋಧ ಪಕ್ಷದ ನಾಯಕರಾಗಿ ಬೆಂಗಳೂರಿನಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿ ಎಷ್ಟು ಬಂದಿದೆ ಅಂತ ತಿಳ್ಕೊಂಡು ಹೇಳಿ. ಆಡಳಿತ ನಡೆಸಿರೋರು ಅವರೇನೆ, ಬೆಂಗಳೂರು ಆಡಳಿತ ನಡೆಸಿದ್ದಾರೆ, ಕರ್ನಾಟಕದ ಆಡಳಿತ ನಡೆಸಿದ್ದಾರೆ ಕಳೆದ 4 ವರ್ಷಗಳ ಕಾಲ, ಅದನ್ನ ಹೇಳಿ. ಉಳಿದದಕ್ಕೆಲ್ಲ ಆಮೇಲೆ ಹೇಳ್ತೀವಿ. ಅದ್ರ ಬಗ್ಗೆ ಕ್ರಮ ತಗೊಳಕ್ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಪ್ಪು. ಸಿ, ಯಾರೇ ವಿರೋಧ ನಮ್ಮ ರಾಜ್ಯದಲ್ಲಿಲ್ಲ, ನಮ್ಮ ರಾಷ್ಟ್ರದಲ್ಲಿ. ನೀವ್ ಯಾಕೆ ಮಂಡ್ಯದವ್ರನ್ನ, ಮಂಡ್ಯದಲ್ಲಿ RSS ಅವ್ರು ಕೂಗಿರೋದು, BJP ಅವ್ರು ಕೂಗಿದ್ದನ್ನ ಯಾಕೆ ದೊಡ್ಡದಾಗ ಮಾಡ್ತಾ ಇಲ್ಲ? ಅಲ್ಲ, ಯಾಕೆ ದೊಡ್ಡ ಮಾಡ್ತಾ ಇಲ್ಲ? ಮಾಧ್ಯಮದವ್ರು ಯಾಕೆ ದೊಡ್ಡದು ಮಾಡ್ತಾ ಇಲ್ಲ? ಯಾಕೆ ಮಾಧ್ಯಮದವ್ರು ಯಾಕೆ ದೊಡ್ಡದು ಮಾಡ್ತಾ ಇಲ್ಲ? ಸಿ, ನಿಮ್ಗೆ ನಾವು ಸ್ವಲ್ಪ ಹೇಳಿಲ್ಲ, ಈ ದೇಶಕ್ಕೆ, ಈ ದೇಶ, ಈ ದೇಶ ಕ್ರಮ ತಗೋತಾರೆ, ಖಂಡಿತ ತಗೋತಾರೆ. ನೋಡ್ರಿ, ನಮ್ಗೆ ಕೇಸ್ ಹಾಕೋದ್ರಿಂದ ಪರಿಹಾರ ಸಿಗೋದಿಲ್ಲ. ನಮ್ಗೆ TVನಲ್ಲಿ ಹಾಕಿದ್ರೆ ಪರಿಹಾರ ಸಿಗುತ್ತಾ ಅಂತ ಅಂತಂದ್ರೆ ಖಂಡಿತ. ನೀವು ಮಾಧ್ಯಮಗಳು ಏನೇನನ್ನ ತಿರ್ಚ್ತೀರಿ, ಯಾವ್ಯಾವ ಸಂದರ್ಭದಲ್ಲಿ ಎಲ್ಲಾನು ತಿರ್ಚ್ತೀರಿ, ನೀವೇ ಹೇಳ್ಬೇಕು. ನಾವು ಒಳ್ಳೆ ಜವಾಬ್ದಾರಿ ಇದೆಯಾ? ರೀ, ಸ್ವಲ್ಪ ಕೇಳಿಲಿ, ಕಳೆದ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಎಷ್ಟು ಪ್ರೊಜೆಕ್ಟ್ ಮಾಡಿದಿರಿ ಅಷ್ಟು ನೀವು ಗ್ರೌಂಡ್ ಅಲ್ಲಿ ತೋರಿಸಿ. ಏನ್ ಹೇಳಿ,
ಗ್ರೌಂಡ್ನಲ್ಲಿ 10 ವರ್ಷಗಳಲ್ಲಿ ನೀವು ಪ್ರೊಜೆಕ್ಟ್ ಮಾಡಿರುವಂತಹ ಕಾಮಗಾರಿಗಳಿರ್ಬೋದು, ಹೇಳಿರತಕ್ಕಂತಹ ಪ್ರತಿಯೊಂದು ಹೇಳಿಕೆಗಳಿರ್ಬೋದು, ಹೇಳಿರ್ತಕ್ಕಂತಹ ಯೋಜನೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಗ್ರೌಂಡ್ನಲ್ಲಿ ತೋರಿಸಿ, ಎಲ್ಲೆಲ್ಲಿ ಬಿಟ್ಟೋಗಿದೆ, ಎಲ್ಲೆಲ್ಲಿ ಕಳೆದೋಗಿದೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ನಿಷ್ಪಕ್ಷಪಾತವಾಗಿರಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ನಿಮ್ಮ ಬಗ್ಗೆ ಗೌರವ ಇದೆ, ನೀವು ನಮ್ಮನ್ನು ಸ್ವಲ್ಪ ಕನ್ಸಿಡರ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಗ್ಬೋದಾ? ನೋಡ್ರಿ, ನೀರು BWSSB ಶಾಸಕರು ಅವ್ರ ಫೋಟೋ ಹಾಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವ್ರ ಫೋಟೋ ಹಾಕದ್ಮೇಲೆ ನನ್ನ ಫೋಟೋ ಹಾಕಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರ ನೀರು ಕುಡಿ ಅಂತ ಹೇಳಲಿಲ್ಲ. ನಾನು 3 ಸಭೆ ಮಾಡಿದ್ದೀನಿ, ಅಧಿಕಾರಿಗಳಿಗೆ ಹೇಳಿದ್ದೀನಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ. ನೀವೆಲ್ಲ ತೋರಿಸ್ತಾ ಇದ್ರಿ ಆರ್ ಆರ್ ನಗರದಲ್ಲಿ ಎಲ್ಲ ಅಮೃತ ಅಂತ. ಅಲ್ಲಪ್ಪ, ಆರ್ ಆರ್ ನಗರದಲ್ಲಿ ಏನ್ ಹಂಗಿದೆ ಹಿಂಗಿದೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ಪೂರ್ತಿ ಏನ್ ಪ್ರಾಜೆಕ್ಟ್ ಮಾಡ್ತಾನೆ ಇದ್ರೆ ಈಗ ಎಲ್ಲಿ ನೀರಿನ ಬರ ಎಲ್ಲಿ ಬಂದ್ಬಿಡ್ತು, ರಸ್ತೆ ಗುಂಡಿ ಎಲ್ಲಿ ಬಂದ್ಬಿಡ್ತು? ನೀವು ತಪ್ಪೇನಿದೆ ನನ್ನ ಫೋಟೋ ಹಾಕ್ಬಾರ್ದು ಅಂತ? ಮುನ್ರತ್ನಂದು ಯಾಕೆ ಹಾಕ್ಬೇಕು, ಯಾಕೆ ಹಾಕ್ಬೇಕು? ಅವನು ಜನಪ್ರತಿನಿಧಿ, ನಾನು ಜನಪ್ರತಿನಿಧಿ. ಅವನ್ ಹಾಕಿ ಅಂತ ಕೇಳಿದ್ರು ನನ್ನ ಕಾರ್ಯಕರ್ತರು ನಂದು ಹಾಕಿ ಅಂತ ಕೇಳ್ತಾರೆ, ತಪ್ಪೇನಿದೆ? ಒಳ್ಳೆ ತಪ್ಪೇನಿದೆ, ತಪ್ಪೇನೇ ಇದೆ, ಒಳ್ಳೆ ಚೆನ್ನಾಗಾಯ್ತಲ್ಲ ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ಮುನಿ ಶಾಸಕರ ಆವಾಜ್ ಹಾಕಿರೋದನ್ನ ಎಷ್ಟಿದೆ ಆವಾಜ್ ಹಾಕಿರೋದು? ಶಾಸಕರ ಆವಾಜ್ ಹಾಕಿಲ್ವಾ? ಅಯ್ಯೋ, ಯಾರ ಕಾರ್ಯಕರ್ತ ಪಾಪ ತಿಳುವಳಿಕೆ ಇಲ್ಲ ರೀ, ತಿಳುವಳಿಕೆ ಇಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ನಿಮ್ ಶಾಸಕರಿಗೆ ಶಾಸಕರು ಎಷ್ಟೆಷ್ಟು ಆವಾಜ್ ಹಾಕ್ತಾರೆ ಅಂತ ನಿಮ್ಗಿನ್ನ ಗೊತ್ತಿಲ್ವಾ? ಅಯ್ಯ, ನಾನೇನ್ ಕೇಸ್ ಹಾಕ್ಲಿಲ್ಲ ಅಪ್ಪ, ಯಾವ್ದು ನಾನು ಯಾವ್ದು ಕೇಸ್ ಹಾಕಿಲ್ಲ. ಹೋಗಿ ಕೇಳ್ಕೊಂಬನ್ನಿ, ಒಂದೇನಾರ ಕೇಸ್ ಆಗ್ತಾ ಇದೆಯಾ? ಇಲ್ಲೇ ಇಲ್ಲೇ ಸುಮಾರಷ್ಟು ಜನ ಇದ್ದಾರೆ. ಯಾವ ಯಶವಂತಪುರದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಆರ್ ಆರ್ ನಗರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ನಾವು ಕೇಸ್ ಹಾಕ್ಸುವಂತ ಕಲ್ಚರ್ ನಾವು ಇಟ್ಕೊಂಡೇ ಇಲ್ಲ. ತಮಿಳ್ಗ ಅದು ಅವ್ರು ಮಾಡಿರುವಂತ ಕೇಸ್ ಆರೋಪ, ಏನ್ ಮಾಡಿದ್ರು ಅದ್ರ ಮೇಲೆ ಕೇಸ್ ಆಗಿದೆ ಚುನಾವಣಾ ಸಂದರ್ಭದಲ್ಲಿ. ಅದನ್ನು ಹೊರತುಪಡಿಸಿ ನಾವೇನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ನೀವು ತಿಳ್ಕೊಳ್ಳಿ, MLA ಫೋಟೋ ಹಾಕ್ಬೇಕು ಅಂದ್ರೆ MP ಫೋಟೋನು ಹಾಕ್ಬೇಕು, ಕೇಳೋರಿಲ್ಲ ಹಾಕಂಡ್ರಿ, ಒಳ್ಳೆ ಚಂದ. ತಪ್ಪೇನಿದೆ? ನೀವೇನ್ ಅದನ್ನ ದೊಡ್ಡದಾಗಿ ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಲ್ಲ, ತಪ್ಪೇನ್ರಿ? ತಪ್ಪೇ ಒಳ್ಳೆ ಚಾ ನಮ್ ತಪ್ಪ. ಈಗ ಸ್ವಲ್ಪ ತಿಂಗಳಪ್ಪ ಇಲ್ಲಿ ನೀನೇ ನನ್ ಪ್ರತಿಕ್ರಿಯೆ. ಅಯ್ಯೋ, ನೀವು ಸ್ವಲ್ಪ ಹೇಳ್ತೀನಿ ಕೇಳಿಲ್ಲಿ. ನೀವೇನ್ ಗೊತ್ತಾ, ಮಾಡೋದನ್ನ ಬಿಟ್ಬಿಟ್ಟು ಉಳಿದ್ದೆಲ್ಲ ಮಾಡ್ತೀರಿ, ಮಾಡೋದನ್ನ ಬಿಟ್ಬಿಟ್ಟು ಉಳಿದ್ದನ್ನೆಲ್ಲ ಕೇಳ್ತೀರಿ. ಏ, ಬೋರ್ವೆಲ್ ಮಾಯ, ಇಡಿ ಅವ್ರು ಬಂದಿದ್ರು ಆರ್ ಆರ್ ನಗರಕ್ಕೆ, ತೋರಿಸಿ ಎಲ್ಲೋಯ್ತು ಬೋರ್ವೆಲ್ ಅಂತ. ನಾನ್ ಕಂಪ್ಲೇಂಟ್ ಕೊಡ್ಲಿಲ್ಲ, BJP NR ರಮೇಶ್ ಕಂಪ್ಲೇಂಟ್ ಕೊಟ್ಟಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.